ರಾಜಕೀಯದವರು ಒತ್ತಡ ಮಾಡುವುದು ಮತ್ತೊಂದು ಆಪಾದನೆ ಮಾಡುವುದು ಬೇರೆ, ತಮ್ಮಿಂದಾಗಿ ನನಗೆ ಲಿಮಿಟೇಷನ್ ಬಂದಿದೆ. ಆದರೆ ನಾನು ಕೇಳ್ತಾ ಇರೋದು, ಯಾವುದೇ ಅಧಿಕಾರದಲ್ಲಿಯೂ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿರುವ ಅಧಿಕಾರಿಗಳನ್ನು ಅಪ್ ಟು ದಿಸ್ ಲಿಮಿಟ್ ಅಂತಿದೆ, ಯಾವುದೆಲ್ಲ ಗೊತ್ತಿದೆ ಅವರ ಸಭೆ ಕರೀತೇನೆ, ಅವರು ಸ್ಪಂದನೆ ಮಾಡಬೇಕು, ಮುಂಚಿತವಾಗಿ ಅವ್ರ ಹತ್ರನೇ ಸಮಯ ಕೇಳಿಕೊಂಡು ಸ್ಥಳ ಹೇಳುವವನು ನಾನು. ಅದರ ಜೊತೆಗೆ ತಾವು ಈಗಾಗಲೇ ಹೇಳಿದ ಹಾಗೆ ಯಾವುದೇ ಶಾಸಕರ ಹಕ್ಕು ಏನಿದೆ ಅದನ್ನು ಮೊಟಕುಗೊಳಿಸುವ ಪ್ರಶ್ನೆ ಇಲ್ಲ ಸರ್. ಅಕ್ರಮ ಸಕ್ರಮ ಅನ್ನುವಂಥದ್ದು ಪಾಪದ ಜನರಿಗೆ ಅವರ ನೆಲೆ ನಿಲ್ಲಿಕ್ಕೆ ಮಾಡಿಕೊಳ್ಳಿಕ್ಕಿರುವಂಥ ಅವಕಾಶ. ಹಿಂದೆ 25-30 ವರ್ಷದಲ್ಲಿ ಏನಾಗಿದೆ ಎಷ್ಟಾಗಿದೆ ನಾನು ಲೆಕ್ಕ ತಗೊಂಡಿದ್ದೇನೆ, ಅದಕ್ಕಿಂತ ಡಬಲ್ ಇನ್ನೂ ಬಾಕಿ ಇದೆ. ನಿಜವಾಗಿಯೂ ಅಗತ್ಯ ಇದ್ದವರು ಇನ್ನೂ ಸಾವಿರಾರು ಜನ ಇದ್ದಾರೆ. ನನಗೆ ಮಾಡಬೇಕು ಅಂತ ಸಂವಿಧಾನ ಪ್ರಕಾರ ಹಕ್ಕು ಬರ್ತದೆ, ಆದರೆ ನೀವು ರಾಜಕೀಯ ಅಧಿಕಾರವನ್ನು ಉಪಯೋಗಿಸಿ ಅದನ್ನು ಕಸ್ಕೋತೀರಿ, ನಾವು ಮಾಡ್ತೇವೆ ಅಂತೇಳಿ ಹೇಳಿ ಆಯಿತು. ಅದನ್ನು ಸುಮ್ಮನಿದ್ದೆವು. ಎಲ್ಲ ಸರ್ಕಾರಿ ವ್ಯವಸ್ಥೆಯ ಕಮಿಟಿಗಳನ್ನು ಅಂತೇಳಿ ಏನಿರ್ತದೆ, ನಾಮಿನೇಟ್ ಮಾಡೋದಂತಿರ್ತದೆ, ಎಲ್ಲವನ್ನೂ ನೀವು ತಗೊಳ್ತೀರಿ ಆಯಿತು, ಅದನ್ನೂ ನಾವು ಸುಮ್ಮನಿರ್ತೇವೆ. ಕೊನೆಯಲ್ಲಿ ನಮಗೆ ಉಳಿದದ್ದು ಅಧಿಕಾರ ನಿಮ್ಮದು, ಅನುದಾನ ಕೊಡುವ ಅವಕಾಶ ನಿಮ್ಮದು. ಆಯಿತು, ನಾನು ಹೇಳಿದೆ ನಿಮ್ಮ ಹತ್ರ ಅನುದಾನ ಕೊಟ್ಟರೆ ನಾನು ಸಹಿತ ಗೌರವದಿಂದ ಸ್ವೀಕರಿಸ್ತೇನೆ, ನಿಮಗೆ ಗೌರವ ಕೊಡ್ತೇನೆ ಅಂತ. ಆದರೆ ಒಂದು ವರ್ಷ ಕಳೆದರೂ ಅನುದಾನದ ಅಡ್ರೆಸ್ ಇಲ್ಲ, ಅಭಿವೃದ್ಧಿಯ ಅಡ್ರೆಸ್ ಇಲ್ಲ, ಆದರೆ ಅಧಿಕಾರ ಮಾತ್ರ ಬಿಡುವುದಿಲ್ಲ. ಜನ ಓಟ್ ಕೊಡಲಿಲ್ಲ, ಜನ ಗೆಲ್ಲಿಸಲಿಲ್ಲ, ಆದರೆ ಅಧಿಕಾರ ಮಾತ್ರ ಬಿಡುವುದಿಲ್ಲ. ನಾನು ಕೊನೆಯಲ್ಲಿ ವಯಸ್ಸಿಗೋ ಹಿರಿತನಕ್ಕೋ ಅಥವಾ ನನ್ನ ಸ್ವಭಾವದ ಕಾರಣಕ್ಕೋ ಆಯ್ತು ಯಾರಾದರೂ ಮಾಡ್ಕೊಳ್ಳಿ ಊರಿಗೆ ಒಳ್ಳೆದಾದ್ರೆ ಆಯಿತು ಅಂತೇಳಿ ಆ ಮಾತನ್ನು ಸಹಿತ ನಾನು ಹೇಳಿದ್ದೇನೆ. ಆದರೆ ಯಾವಾಗ ತಾವು ಮಾಡುವುದಿಲ್ಲ, ಯಾರಾದರೂ ಹೋದ್ರೆ ನೀವು BJP ಓಟ್ ಹಾಕಿದವರು, ನೀವು ಗಂಟೆಳೆಯನ್ನು ಗೆಲ್ಲಿಸಿದವರು ಅಂತೇಳಿ ಹೇಳೋದು, ಈಚೆ ಕಡೆ ಸರ್ಕಾರದ ಅಧಿಕಾರದ ಎಲ್ಲ ಪೋಸ್ಟ್ಗಳನ್ನು ತಮ್ಮ ಕೈಯಲ್ಲಿ ಹಿಡ್ಕೊಳ್ಳೋದು, ನಾಳೆ ಏನು ನ್ಯಾಯ ಕೊಡ್ತಾನೆ, ನಾಳೆ ನಮಗೋಸ್ಕರ ಹೋರಾಟ ಮಾಡ್ತಾರೆ ಅಂತ ಇರೋದಲ್ವಾ. ಎಲ್ಲೋ ಒಂದು ಕಡೆ ತೋಟ ಮುರ್ಕೊಂಡಿದೆ ಬಿರುಗಾಳಿಗೆ, ಮಳೆ ಮುರಿದಿದೆ, ನಾನು ಆ ಸ್ಥಳಕ್ಕೆ ಹೋಗಿ ತಕ್ಷಣ ಅಧಿಕಾರಿಗಳಿಗೆ ಬಂದು ರಿಪೋರ್ಟ್ ಮಾಡಿ ಅಂದರೆ ಅವ ಮಾಡಿದರೆ ಕೊನೆಯಲ್ಲಿ ಒಂದಷ್ಟು ರಿಪೋರ್ಟ್ ಹೋದರೆ ಅದಕ್ಕೊಂದು ಸ್ವಲ್ಪ ಅನುದಾನವೋ ಅಲ್ಲಿಗೆ ಪರಿಹಾರವೋ ಏನೋ ಬರ್ಬೋದು. ನೀವು ಅಲ್ಲಿ ಅಧಿಕಾರಿಗಳಿಗೆ ಹೋಗಬೇಕಾಗಿಲ್ಲ, ಶಾಸಕರು ಕರೆದ ತಕ್ಷಣ ಹೋಗಬೇಕಾಗಿಲ್ಲ, ಕರ್ದಲ್ಲಿಗೆಲ್ಲ ಹೋಗಬೇಕಾಗಿಲ್ಲ ಅಂತೇಳಿ ನೀವು ಹೇಳ್ತೀರಿ ಅಂತಾದರೆ ಆ ನನ್ನ ಒಬ್ಬ ಪಾಪದ ಒಬ್ಬ ಮನುಷ್ಯನಿಗೆ, ಒಬ್ಬ ನಾಗರಿಕನಿಗೆ ಅನ್ಯಾಯದ ಅದನ್ನು ಕೇಳುವುದು ಯಾರು? ಇದನ್ನು ನಾವು ಕೇಳುವುದಿಲ್ಲ ಅಂತೇಳಿ ನಾವು ಹೇಳ್ತಾ ಇದ್ದೇವೆ. ನಿಮಗೆ ಕೊಟ್ಟ ಅವಕಾಶವನ್ನು ನೀವು ಉಪಯೋಗಿಸ್ಕೊಳ್ಳಿ. ನಿಮ್ಮ ಸರ್ಕಾರ ಆಡಳಿತಕ್ಕೆ ಬಂದಿದೆ, ನಿಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅದರ ಉಪಯೋಗ ತಡ್ಕೊಳ್ಳಿ, ಉಪಯೋಗ ಪಡ್ಕೊಳ್ಳಿ, ಅದೆಲ್ಲ ಹೇಳಿದ್ದೇನೆ. ಆದರೆ ನನ್ನ ಅಧಿಕಾರ ಮುಟ್ಲಿಕ್ಕೆ ಬಂದರೆ, ನನ್ನ ಕ್ಷೇತ್ರಕ್ಕೆ ಅನ್ಯಾಯ ಮಾಡಲಿಕ್ಕೆ ಬಂದರೆ ನಾನು ಸಹಿಸೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿ ಕೂತಿದ್ದೇನೆ, ಮತ್ತು ನಾನು ಪಡ್ಕೋತೇನೆ. ಅದನ್ನು ಒಂದು ಅಭಿವೃದ್ಧಿ ಅಂತೇಳಿ ಹೇಳಿ ತಕಬಂದ ಇದು MLR ಕೂಡ ಇಲ್ಲ, ನಾವು ತಕಬಂದಿರ ಹೌದಣ್ಣ, ನಿಮ್ಮ ಅಧಿಕಾರ ನೀವು ತಕಬಂದದ್ದು ನಾನಂತೂ ಖುಷಿ ಅಂತಿದೆ. ನಿಮ್ಮ ಹಣೆ ಬರೆದು ಇಡೀ ಒಂದು ವರ್ಷ ತಿರುಗದ್ದೆ ಸೆ ಮಾಡಿದೆ ಅಂಥದ್ದು ಇಲ್ಲ, ಇಷ್ಟು ಟ್ರಾನ್ಸ್ಫರ್ ಮಾಡಿ ಪಾಪದಾರ ಗನಾರ ಒಳ್ಳೊಳ್ಳೆ ಅಧಿಕಾರಿಗಳನ್ನೆಲ್ಲ ಕಿತ್ತಾಕದ್ಬಿಟ್ರೆ ಮಾಡಿ ಸಾಧನೆ ಎಂಥದ್ದು ಇಲ್ಲ. ಇಡೀ ಕ್ಷೇತ್ರದಲ್ಲಿ ರಸ್ತೆ ಮೇಲೆ ಅನಾಥ ಹಸುಗಳಿರುವ ಪರಿಣಾಮ, ಆಕ್ಸಿಡೆಂಟ್ ಆದಾಗ ಮನುಷ್ಯರನ್ನ ಆಸ್ಪತ್ರೆ ತಗೊಂಡೋಗಿ ಬಿಡ್ತಾರೆ, ಹಸುಗಳನ್ನ ಎಂತ ಮಾಡೋದು? ಅದನ್ನು ನೋಡ್ಕೊಳ್ಳೋರು ಯಾರಿದ್ದಾರೆ? ಒಂದು ನಮ್ಮ ಕಾರ್ಯಕರ್ತ ಒಬ್ಬ, ಅವನ ಮನೆಯಲ್ಲಿ ಒಂದಷ್ಟು ಹಸುಗಳನ್ನು ಸಾಕ್ತಾನೆ. ಅದನ್ನು ಬಿಟ್ಟರೆ ಒಬ್ಬರು ಅಧಿಕಾರಿ ಇದ್ದರು, ನಾಗರಾಜ್ ಡಾಕ್ಟರ್ ಅಂತೇಳಿ ಹೇಳಿ, ಅವರು ಓಡ್ ಬಂದು ಆಂಬ್ಯುಲೆನ್ಸ್ ತಗೊಂಡು ಬಂದು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು. ನಾನು ವಿಧಾನಸೌಧದಲ್ಲಿ ಸಹಿತ ಗಲಾಟೆ ಮಾಡಿ ಬಂದಿದ್ದೇನೆ. ರಾಜಕೀಯ ಪಕ್ಷದ ಕಚೇರಿಯನ್ನು ಹೊರತುಪಡಿಸಿ ಶಾಸಕರಾದವರಿಗೆ ಸಭೆ ಕರೆಯುವಂಥದ್ದು ಅದು ಅವರ ಹಕ್ಕು. ಆ ಹಕ್ಕನ್ನು ಕಸಿದುಕೊಳ್ಳುವಂತಹ ಅಧಿಕಾರ ಯಾವ ಅಧಿಕಾರಿಗಳಿಗೂ ಇಲ್ಲ ಅನ್ನೋದನ್ನು ನಾವು ಅಲ್ಲಿ ಜಿಲ್ಲಾಧಿಕಾರಿಯವರು ಸ್ಪಷ್ಟಪಡಿಸಿದ್ದೇವೆ. ಆದರೂ ಕೂಡ ಈಗ ನಮ್ಮ ಶಾಸಕರು ಒಂದು ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ, ನಾನು ಶಾಸಕನಿದ್ದೇನೆ, ಅಧಿಕಾರಿಗಳ ಸಭೆಯನ್ನು ನಾನು ಕರೀತೇನೆ, ಆ ಜಾಗವನ್ನು ನಿಗದಿ ಮಾಡುವುದು ಅಧಿಕಾರಿಗಳ ಕೆಲಸ ಅಲ್ಲ, ಅದು ಶಾಸಕನಾದ ನನ್ನ ಕೆಲಸ, ನನ್ನ ಜವಾಬ್ದಾರಿ ಅನ್ನುವಂಥ ಒಂದು ಪತ್ರವನ್ನು ಸರ್ಕಾರಕ್ಕೆ ಬರೀತಾರೆ. ಅದರ ಉತ್ತರ ತಕ್ಷಣದಲ್ಲಿ ಬರಬಹುದು ಗೊತ್ತಿಲ್ಲ, ಆದರೆ ಈಗ ನಮ್ಮ ಜೊತೆ DC ಅವರು ಮಾತಾಡ್ಲಿಕ್ಕೆ ಬರ್ತಾರೆ. ನಮ್ಮ ಏನು ಬೇಡಿಕೆಯನ್ನು ನಾವು ಒಳಗೆ ಇಟ್ಟಿದ್ದೇವೆ, ಅದ್ರ ಬಗ್ಗೆ ಏನು ಚರ್ಚೆ ಆಗಿದೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತಾರೆ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಸಂವಿಧಾನ ಕೊಟ್ಟಂತ ಹಕ್ಕು, ಜನರ ಆಯ್ಕೆ ಮಾಡಿದಂತ ಶಾಸಕ ನಾನು, ಸರ್ಕಾರಿ ಅಧಿಕಾರಿಗಳನ್ನ ಅಗತ್ಯ ಬಿದ್ದಾಗ ನಾನು ಸಭೆ ಕರೆಯಬಹುದು, ಇದು ನಾನು ತಿಳ್ಕೊಂಡಂತದ್ದು. ಅದನ್ನ ಇಂತಲ್ಲೇ ಹೀಗೆ ಇದೇ ರೀತಿ ಕರಿಬೇಕು ಅನ್ನುವಂತ ಯಾವುದೇ ಲಿಮಿಟೇಷನ್ಗಳನ್ನ ನನಗೆ ಹಾಕಬಾರ್ದು. ಜನರು ಎಲ್ಲಿ ಕಷ್ಟ ಅಂತ ಹೇಳ್ತಾರೆ ನಾನು ಅಲ್ಲಿ ಹೋಗ್ತೇನೆ, ಎಲ್ಲಿ ಅಧಿಕಾರಿಗಳನ್ನು ಕರೆಸ್ಬೇಕಂತ ಅನ್ನಿಸ್ತದೆ ಅಲ್ಲಿ ಕರೆಸಿ ಕೇಳಿಸ್ತೇನೆ. ಇದನ್ನು ಮಾಡಿದರೆ ಮಾತ್ರ ಸರ್ಕಾರಿ ಕೆಲಸಗಳು ಫಾಲೋಅಪ್ ಆಗೋದು.
ಕ್ಷೇತ್ರದಲ್ಲಿ ನಾಲ್ಕು ಕಚೇರಿಯನ್ನು ಮಾಡಿಕೊಂಡು ಉದ್ದೇಶ ಏನು ಕೇಳಿದ್ರೆ ಜನರ ಹತ್ರ ನಾವು ಹೋಗಬೇಕು, ಅಧಿಕಾರಿಗಳು ಹೋಗಬೇಕು ಅಂತ ಹೇಳಿ ಸರ್ಕಾರದ ಕಚೇರಿ ಒಂದಿದೆ ಬೈಂದೂರಿನಲ್ಲಿ, ಅದು ಇನ್ಕಂಪ್ಲೀಟ್, ಇನ್ನೂ ಅದ್ರ ಕೆಲಸ ಆಗಬೇಕು. ಆದರೆ ಕ್ಷೇತ್ರದ ಬೇರೆ ಬೇರೆ ಜಾಗದಲ್ಲಿ ಮತ್ತೆ ಮೂರು ಕಚೇರಿ ಮಾಡಿಕೊಂಡಿದ್ದೆ. ನಾನು ಆಯಾ ಊರಿಗೆ ಹತ್ತಿರ ಆಗುವ ಕಚೇರಿಗಳಲ್ಲಿ ಅಧಿಕಾರಿಗಳನ್ನು ಜನರನ್ನು ಒಟ್ಟಿಗೆ ಕರೆದು ಅವರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಅಧಿಕಾರಿಗಳ ಸಹಕಾರ ತಗೋತೇನೆ. ನಾನು ದರ್ಪದ ಸ್ವಭಾವದವನಲ್ಲ, ರಿಕ್ವೆಸ್ಟಲ್ಲಿ ಡಿಸ್ಕಷನ್ನಲ್ಲಿ ಕೆಲಸಗಳನ್ನು ಮಾಡುವವನು. ಹಾಗಾಗಿ ಅಧಿಕಾರಿಗಳು ಎಲ್ಲಿಯಾದರೂ ನನ್ನಿಂದ ನೋವಾಗಿದೆ ಅಂತೇಳಿ ನಿಮ್ಮ ಹತ್ರ ಹೇಳಿರಲಿಕ್ಕಿಲ್ಲ. ಆದರೆ ರಾಜಕೀಯದವರು ಒತ್ತಡ ಮಾಡುವುದು ಮತ್ತೊಂದು, ಆಪಾದನೆ ಮಾಡುವುದು ಬೇರೆ. ತಮ್ಮಿಂದಾಗಿ ನನಗೆ ಲಿಮಿಟೇಷನ್ ಬಂದಿದೆ. ಆದರೆ ನಾನು ಕೇಳ್ತಾ ಇರೋದು, ಯಾವುದೇ ಅಧಿಕಾರದಲ್ಲಿಯೂ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿರುವ ಅಧಿಕಾರಿಗಳನ್ನು ಅಪ್ ಟು ದಿಸ್ ಲಿಮಿಟ್ ಅಂತಿದೆ, ಡಿ ಸಿ ಎನ್ ಕರೀಲಿಕ್ಕಾಗುದಿಲ್ಲ, ಎಸ್ ಪಿ ಎನ್ ಕರೀಲಿಕ್ಕಾಗುದಿಲ್ಲ, ನಿಮ್ಮ ಹತ್ರ ಬಂದು ಮಾತಾಡ್ಬೋದು. ಆದರೆ ಉಳಿದ ಅಧಿಕಾರಿಗಳನ್ನು ನಾನು ಕರಿಬೇಕು ಅಂತೇಳಿ ಯಾವುದೆಲ್ಲ ಗೊತ್ತಿದೆ ಅವರನ್ನು ಸಭೆ ಕರೀತೇನೆ, ಅವರು ಸ್ಪಂದನೆ ಮಾಡಬೇಕು, ಮುಂಚಿತವಾಗಿ ಅವ್ರ ಹತ್ರನೇ ಸಮಯ ಕೇಳಿಕೊಂಡು ಸ್ಥಳ ಹೇಳುವನು ನಾನು. ಹಾಗಾಗಿ ಈ ತೊಂದರೆ ಇದಕ್ಕೆ, ಈ ನನ್ನ ಅಧಿಕಾರಕ್ಕೆ ಅವಕಾಶಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನೀವು ನಡ್ಕೊಂಡು ಹೋಗಬೇಕು ಅಂತ ನನ್ನ ವಿನಂತಿ. ಜೊತೆಗೆ ಎಲ್ಲಿಯಾದರೂ ಇಲ್ಲ ನೀವು ಹಾಗೆಲ್ಲ ಕರೀಲಿಕ್ಕಿಲ್ಲ, ಎಲ್ಲೆಂದರಲ್ಲಿ ಕರೀಲಿಕ್ಕಿಲ್ಲ, ಅದಕ್ಕೆ ಲಿಮಿಟೇಷನ್ ಇದೆ ಅಂತಿದ್ದರೆ ನನಗೆ ಗೊತ್ತಿರೋದು ಪಾರ್ಟಿ ಆಫೀಸಲ್ಲಿ ಕರಿಬಾರ್ದು, ಪಾರ್ಟಿ ಸಿಂಬಲ್ ಇರುವಲ್ಲಿ ಕರಿಬಾರ್ದು, ಇದು ನನಗೆ ಗೊತ್ತಿರೋದು. ನನ್ನ ಯಾವುದೇ ಕಾರ್ಯಕರ್ತ ಕಚೇರಿ ಅಂತ ಹೇಳೋದು ನಾನು ಶಾಸಕನಾದ ಮೇಲೆ ಮಾಡಿರ್ಬೋದು, ನನ್ನ ಪಾರ್ಟಿ ಆಫೀಸ್ ಅನ್ನೋದು ಬೇರೆ ಇದೆ, ಅಲ್ಲಿಗೆ ನಾನು ಸಭೆ ಕರೆದಿಲ್ಲ. ನಾನು ಕರೆದಿರುವುದು ಜನತಾ ಕಾರ್ಯಾಲಯ ಅಂತೇಳಿ ಹೇಳಿ ಏನು ಕ್ಷೇತ್ರದಲ್ಲಿ ನಾಲ್ಕು ಮಾಡಿಕೊಂಡಿದ್ದೇನೆ, ಒಂದು ಸರ್ಕಾರಿ ಮೂರು ಖಾಸಗಿಯಾಗಿ, ನನ್ನ ಕಾರ್ಯಕರ್ತರು ನನ್ನ ಊರಿನ ದಾಣಿಗಳು ಕಟ್ಟಿಕೊಟ್ಟಿರುವಂಥದ್ದು ನನಗೆ. ಸೊ ಅದರಲ್ಲಿ ಕರೀತಾ ಇದ್ದೇನೆ. ಅಕಸ್ಮಾತ್ ಅಲ್ಲಿ ಕರಿಬಾರ್ದು ಅಂತಿದ್ರೆ ನನಗೆ ರೈಟಿಂಗ್ನಲ್ಲಿ ನನಗೆ ಅದನ್ನ ಅವಕಾಶ ಒದಗಿಸಿಕೊಡಿ, ಈ ಕಾರಣಕ್ಕಾಗಿ ನೀವು ಕರೀಲಿಕ್ಕಾಗುವುದಿಲ್ಲ ಅಂತೇಳಿ. ಆದರೆ ಕೊನೆಗೂ ಅಧಿಕಾರ ಅನುದಾನ ಅಭಿವೃದ್ಧಿಯನ್ನು ಬಿಟ್ಟರೆ ಜನರ ಸಹಕಾರ ಮಾಡಲಿಕ್ಕೆ ಇರುವುದು ಅಧಿಕಾರಿಗಳ ಸಭೆಗಳ ಮೂಲಕ. ಜನರು ಹತ್ತಾರು ಸರಿ ಅಧಿಕಾರಿಗಳ ಹತ್ರ ಹೋಗಿ ಕೆಲಸ ಆಗದಿದ್ದಾಗ ನನ್ನ ಹತ್ರ ಬರ್ತಾರೆ, ನಾನು ಅವ್ರ ಹತ್ರ ಯಾಕೆ ಆಗಲಿಲ್ಲ ಅಂತ ಕೇಳ್ತೇನೆ. ನೀವು ಜನಸ್ಪಂದನದಲ್ಲೂ ನಮ್ಗೆ ಒಂದಷ್ಟು ಸಹಕಾರಗಳನ್ನು ಮಾಡಿಕೊಟ್ಟಿದ್ರೆ ಅದು ನೆನಪಲ್ಲಿದೆ ನಮಗೆ. ಸೊ ಹಾಗಾಗಿ ಈ ಅಧಿಕಾರವನ್ನು ನನಗೆ ಮೊಟಕುಗೊಳಿಸಬಾರ್ದು. ಅಕಸ್ಮಾತ್ ಇಲ್ಲ ಅಂತೇಳಿ ಹೇಳಿದ್ರೆ ರೈಟಿಂಗ್ನಲ್ಲಿ ಅದನ್ನು ನನಗೆ ಕೊಡಿ, ನಾನು ಅದ್ರ ಬಗ್ಗೆ ಫೈಟ್ ಮಾಡ್ತೇನೆ ಅನ್ನೋದು ನನಗೆ ನಿಮ್ಮಲ್ಲಿ ವಿನಂತಿ ಮತ್ತು ನನ್ನ ಮನವಿಯನ್ನು ಕೊಡ್ತಾ ಇದ್ದೇನೆ. ಸರ್ಕಾರಕ್ಕೆ ನಾವು ಕಳಿಸಿ ಸ್ಪಷ್ಟೀಕರಣ ಕೊಡೋದು ತಮಗೆ ತಿಳಿಸ್ತೇವೆ ಸರ್. ಅದ್ರ ಜೊತೆಗೆ ತಾವೀಗಾಗಲೇ ಹೇಳಿದ ಹಾಗೆ ಯಾವುದೇ ಶಾಸಕರ ಏನಿದೆ ಅದನ್ನು ಮೊಟಕುಗೊಳಿಸೋ ಪ್ರಶ್ನೆ ಇಲ್ಲ. ತಾವು ತಮ್ಮ ಕೆಲಸಗಳೊಂದಿಗೆ ಜನಪ್ರತಿನಿಧಿಯಾಗಿ ಮಾಡಬೇಕು, ಅದಕ್ಕೆ ನಾವು ಎಸ್ ಖಂಡಿತ ಸಹಕಾರ ಕೊಡ್ತೀವಿ, ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಇದರ ಬಗ್ಗೆ ತಾವು ಯಾವ ಸ್ಥಳದಲ್ಲಿ ಸಭೆ ಕರೆಯುವುದರ ಬಗ್ಗೆ ನಾವು ಏನು ಹೇಳೋದು, ಯಾವ ಸ್ಥಳದಲ್ಲಿ ಕರಿಬೇಕು ಅನ್ನೋದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ನಮಗೆ ಖಂಡಿತ ತಿಳಿಸ್ತೀವಿ. ನಮಸ್ಕಾರ. ಜಿಲ್ಲಾಡಳಿತ ಮಾನ್ಯ ಶಾಸಕರ ಹಕ್ಕನ್ನೇನು ಮೊಟಕುಗೊಳಿಸಿಲ್ಲ. ನಿನ್ನೆ ಒಂದು ದೂರು ಬಂತು ನನಗೆ, ಶಾಸಕರ ಕಚೇರಿಯಲ್ಲಿ ಅಂದರೆ ಅದು ಖಾಸಗಿ ಕಚೇರಿಯಲ್ಲಿ ಸಭೆ ಕರೆದಿದ್ದಾರೆ ಅಧಿಕೃತವಾಗಿ, ಹಾಗೆ ಕರೀಬಹುದಾ ಅಂತ. ಆ ರೀತಿ ಪರಿಶೀಲನೆ ಮಾಡಿದಾಗ ನಾನು ಹೇಳಿ ಸರ್ಕಾರಿ ಕಚೇರಿಯಲ್ಲಿ ಸಭೆಯನ್ನು ಮಾಡಬೇಕು ಅಂತ ತಿಳಿಸಿರುವಂಥದ್ದು. ಅದರಿಂದಾಗಿ ಶಾಸಕರ ಹಕ್ಕನ್ನು ಎಲ್ಲೂ ನಾವು ಮೊಟಕುಗೊಳಿಸುವ ಪ್ರಶ್ನೆ ಇಲ್ಲ. ನಾವು ಅವರಿಗೆ ಸಹಕಾರ ಕೊಡ್ತೇವೆ, ಅವರು ನಮಗೆ ಸಹಕಾರ ಕೊಡ್ತೇವೆ ಅಂತ ಈಗಾಗಲೇ ತಿಳಿಸಿದ್ದಾರೆ. ಅದರಿಂದ ಆ ರೀತಿಯ ಪ್ರಶ್ನೆ ಇಲ್ಲ. ಮುಂದಿನ ದಿನಗಳಲ್ಲಿ ಈಗ ಏನು ಮನವಿ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಒಂದು ಸ್ಪಷ್ಟೀಕರಣ ಪಡೆದು ಮುಂದೆ ನಾವು ಕಾರ್ಯನಿರ್ವಹಿಸ್ತೇವೆ. ಇಲ್ಲ, ಸರ್ಕಾರದ ಆದೇಶ ಇರೋದು ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಅಧಿಕೃತ ಕಚೇರಿ ಶಾಸಕರ ಕಚೇರಿ ನಾವು ಕೊಟ್ಟಿದ್ದು ಅಲ್ಲಿ ಮಾಡಬೇಕಂತ ಇರುವಂಥದ್ದು. ಅದರಿಂದಾಗಿ ಈಗ ಪ್ರತ್ಯೇಕವಾಗಿ ಮಾಡುವಾಗ ಅದರ ಬಗ್ಗೆ ಒಂದು ಸ್ಪಷ್ಟೀಕರಣ ಪಡೀತೇವೆ. ಈಗ ಕೊಟ್ಟರಲ್ಲ ಮನವಿ, ಇದನ್ನು ತಗೊಂಡು ಕಳಿಸ್ತೀವಿ. ಎಸ್.